ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇದೀಗ ತಾನೇ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಕೆ ಕಿಸಾನ್ ಎಂಬ ಬಗ್ಗೆ ಒಂದು ಮುಖ್ಯದ ಮಾಹಿತಿ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆಯ ಕಂತು ಬಿಡುಗಡೆ ಆಗಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಿಬಿಟ್ಟು ಗೆಳೆಯರೆ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಂಪು ಬಟನ್ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಪಕ್ಕದಲ್ಲಿ ಕಾಣಿಸುವ ಗಂಟನ್ನು ಬಾರಿಸಿ ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತದೆ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಗೆಳೆಯರೆ ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ ಹೌದು ಗೆಳೆಯರೆ ರಾಜ್ಯದ ರೈತರು ಇನ್ನು ಮುಂದೆ ಕೃಷಿ ಇಲಾಖೆ ಸೌಲಭ್ಯ ಪಡೆಯಬೇಕಂದ್ರೆ ಈ ಒಂದು ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಹೌದು ಗೆಳೆಯರೆ ರಾಜ್ಯ ರೈತರಿಗೆ ಕೃಷಿ ಇಲಾಖೆಯು ಮಹತ್ವದ ಮಾಹಿತಿಯನ್ನು ನೀಡಿದ್ದು ರೈತರು ಯಾವುದೇ ಒಂದು ಅಡೆತಡೆ ಇಲ್ಲದೆ ಕೃಷಿ ಇಲಾಖೆಯಿಂದ ಲಭ್ಯವಿರುವ ಸೌಲಭ್ಯವನ್ನು ಪಡೆಯಲು ಕೆ ಕಿಸಾನ್ ಎಂಬ ತಂತ್ರಾಂಶದಲ್ಲಿ ಈ ಒಂದು ಯೋಜನೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದೆ ಹೌದು ಗೆಳೆಯರೆ ಕೃಷಿ ಇಲಾಖೆಯು ಈ ಒಂದು ಸೌಲಭ್ಯ ವಿತರಣೆಯಲ್ಲಿ ತಾರತಮ್ಯ ನಿವಾರಣೆ ಹಾಗೂ ಸೌಲಭ್ಯ ಪಡೆಯಲು ಪದೇ ಪದೇ ದಾಖಲೆಗಳನ್ನು ನೀಡುವುದನ್ನು ತಪ್ಪಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಕೆ ಕಿಸಾನ್ ಎಂಬ ಹೊಸದಾದ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಹಾಗಾದರೆ ಏನಿದು ಕೆ ಕಿಸಾನ್ ಎಂಬ ನಿಮ್ಮ ಪ್ರಶ್ನೆಯಾಗಿದ್ದರೆ ಕರ್ನಾಟಕ ಕೃಷಿ ಮಾಹಿತಿ ಮತ್ತು ತಾಣ ಯೋಜನೆ ಈ ಒಂದು ಕೆ ಕಿಸಾನ್ ತಂತ್ರಾಂಶದಲ್ಲಿ ರೈತರ ವಿವರ ಅವರ ಕುಟುಂಬದ ವಿವರ ಭೂಮಿ ಮಣ್ಣಿನ ಗುಣಮಟ್ಟ ಬೆಳೆ ಮಾಹಿತಿ ಆಧಾರ್ ಕಾರ್ಡ್ ಮಾಹಿತಿ ಬ್ಯಾಂಕ್ ಖಾತೆ ವಿವರ ಮುಂತಾದ ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಗೆಳೆಯರೆ ಇದರ ಆಧಾರದ ಮೇಲೆ ರೈತರಿಗೆ ಒಂದು ಯುನಿಕ್ ಐ ಡಿ ಕಾರ್ಡನ್ನು ನೀಡಲಾಗುತ್ತದೆ ಆ ಒಂದು ಕಾರ್ಡ್ ಮೂಲಕ ನೀವು ಮುಂದಿನ ದಿನಗಳ ಕೃಷಿ ಇಲಾಖೆಯಿಂದ ಲಭ್ಯವಿರುವ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು ಗೆಳೆಯರೆ ಒಂದು ವೇಳೆ ನೀವು ಏನಾದರೂ ನೋಂದಣಿ ಮಾಡಿಕೊಳ್ಳದೇ ಇದ್ದರೆ ಅಂತ ಒಂದು ರೈತರಿಗೆ ಸರ್ಕಾರದಿಂದ ದೊರೆಯುವ ಯಾವುದೇ ಒಂದು ಸಹಾಯಧನವಾಗಲಿ ಅಥವಾ ಇತರೆ ಸೌಲಭ್ಯಗಳಾಗಲಿ ದೊರೆಯುವುದಿಲ್ಲ ಗೆಳೆಯರೆ ಈ ಒಂದು ಸೌಲಭ್ಯವನ್ನ ಪಡೆಯಬೇಕಂದ್ರೆ ಕೆ ಕಿಸಾನ್ ನೋಂದಣಿ ಕಡ್ಡಾಯ ರೈತರು ಸರ್ಕಾರದಿಂದ ಈ ಒಂದು ದೊರೆಯುವ ಬಿತ್ತನೆ ಬೀಜ ಆಗಿರಬಹುದು ರಸಗೊಬ್ಬರ ಆಗಿರಬಹುದು ಕೃಷಿ ಯಂತ್ರೋಪಕರಣಗಳು ಆಧುನಿಕ ಕೃಷಿ ಉಪಕರಣ ಸೇರಿದಂತೆ ಕೃಷಿ ಇಲಾಖೆ ವತಿಯಿಂದ ಲಭ್ಯವಿರುವ ಸೌಲಭ್ಯವನ್ನು ಪಡೆಯಲು ಕೆ ಕಿಸಾನ್ ನೋಂದಣಿ ಕಡ್ಡಾಯ ಹಾಗಾದರೆ ಈ ಒಂದು ಅರ್ಜಿಯನ್ನು ಅಲ್ಲಿ ಸಲ್ಲಿಸಬೇಕು ಮತ್ತು ಯಾವ ಯಾವ ದಾಖಲೆ ಬೇಕು ಎಂಬ ನಿಮ್ಮ ಪ್ರಶ್ನೆಯಾಗಿದ್ದರೆ ಕೆ ಕಿಸಾನ್ ಅಲ್ಲಿ ತಮ್ಮ ಹೆಸರು ನೋಂದಣಿ ಮಾಡಿಕೊಳ್ಳಲು ರೈತರು ತಮ್ಮ ಜಮೀನಿನ ಆರ್ ಟಿ ಸಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಖಾತೆದಾರನ ಫೋಟೋ ಹೊಂದಿರಬೇಕು ಇವುಗಳನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿ ಕೆ ಕಿಸಾನ್ ತಂತ್ರಾಂಶದಲ್ಲಿ ನೋಂದಾಯಿಸಿಕೊಳ್ಳಬೇಕು ಗೆಳೆಯರಿ ಇದಿಷ್ಟು ಮಾಹಿತಿಯಾಗಿತ್ತು ಇನ್ನು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ಅರ್ಜಿಯನ್ನು ಸಲ್ಲಿಸಿ ಲಾಭವನ್ನು ಪಡೆದಿದ್ದರೆ ಕಮೆಂಟ್ನಲ್ಲಿ ಈಗಲೇ ನೀವು ಎಸ್ ಅಂತ ಹೇಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಕಿಸಾನ್ ಸಮ್ಮಾನ್ ಯೋಜನೆಯ ಮುಖ್ಯವಾದ ಮಾಹಿತಿ माहिती ಕೇಂದ್ರ ಸರ್ಕಾರ ಎಂಟನೇ ಕಂತಿನ ಹೊಸದಾದ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಹೌದು ಗೆಳೆಯರೆ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಹೋಗಿ ನೀವು ಫಾರ್ಮರ್ ಕಾರ್ನರ್ಸ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಪಟ್ಟಿಯನ್ನು ನೋಡುವುದರ ಮೂಲಕ ನಿಮ್ಮ ಹೆಸರು ಇದೆಯೋ ಇಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಗೆಳೆಯರೆ ಈ ಬಾರಿ ಏಳನೇ ಕಂತು ಎಂಟನೇ ಕಂತು ಎರಡೂ ಕೂಡ ಬರಲಿದೆ ಹಲವಾರು ರೈತರಿಗೆ ಏಳನೇ ಕಂತು ಬಂದಿದೆ ಇನ್ನು ಕೆಲವು ರೈತರಿಗೆ ಏಳನೇ ಕಂತು ಬಂದಿಲ್ಲ ಆದರೆ ಕೇಂದ್ರ ಸರ್ಕಾರ ಎಂಟನೇ ಕಂತನ್ನು ಕೂಡ ಬಿಡುಗಡೆ ಮಾಡುತ್ತಿದ್ದಾರೆ ಆದ್ದರಿಂದ ಈ ಒಂದು ಏಳು ಮತ್ತು ಎಂಟನೇ ಕಂತು ಯಾವ ಯಾವ ರೈತರಿಗೆ ಬರುತ್ತದೆ ಎಂಬುದನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಗೆಳೆಯರೆ ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಹೋಗಿ ನೋಡಬಹುದು ಒಂದು ವೇಳೆ ಹೇಗೆ ನೋಡಬೇಕು ಎಂಬುದಲ್ಲೂ ಗೊತ್ತಿಲ್ಲವೆಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ ನಾನು ನಿಮಗೆ ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ ಇವತ್ತಿಗೆ ಎಷ್ಟೆತ್ತು ಗೆಳೆಯರೆ ಮತ್ತೊಂದು ಇದೇ ರೀತಿ ವಿಡಿಯೋನಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ ಧನ್ಯವಾದಗಳು